ನಮಸ್ಕಾರ, ಶಿವ ಆರ್ ಕೆ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊಂಡಾ ಶೋರೂಮ್ ಒಳಗೆ, ಇವತ್ತು ಯಾವ ಬೈಕ್ ರಿವ್ಯೂ ಅಂದರೆ ಇಲ್ಲಿ ನೋಡೋಂತಿರಲ್ಲ, ಹೊಂಡಾ ಶೈನ್ 125 B6 ಫೇಸ್ 2 2024 ಮಾಡಲು ಏನು ಫೀಚರ್ಸ್ ಅದಾವೆ ಮತ್ತು ಪ್ರೈಸ್ ಎಷ್ಟಾಗೈತಿ ಎಲ್ಲ ನೋಡ್ತಾ ಹೋಗೋಣ. ನನ್ನ ಚಾನಲ್ಗೆ ಯಾರಾದರೂ ಹೊಸ್ತಾ ಬಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮಹಾಂತ್ ಹೊಂಡಾ ಶೋರೂಮ್ ಹಾವೇರಿ ಇವರಿಗೆ, ಯಾಕಂದ್ರೆ ನಾನು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ. ಸೊ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ ಬರೀ. ಇದೇ ಗಾಡಿ ನೋಡಿರಿ, ಹೊಂಡಾ ಶೈನ್ 125 2024 ಮತ್ತು B6 ಫೇಸ್ 2 ಮಾಡಲ್ ಇರೋವಂಥದ್ದು. ಹೊಸ ಮಾಡಲ್ ಇದೆ, ಇವತ್ತು ತಂದಿನಿ ಅಂದರೆ ಬೈಕ್ ಇವತ್ತು ಬಂದವು ಸ್ಟಾಕ್, ಅದಕ್ಕೆ ವಿಡಿಯೋ ಮಾಡೋಕೆ ಬಂದೆ. ಎಲ್ಲರೂ ಕೇಳೋದಿದ್ರಿ SP ಆಗಿರ್ಬೋದು ಮತ್ತು ಶೈನ್ ಆಗಿರ್ಬೋದು ಯೂನಿಕಾರ್ನ್ ಎಲ್ಲ ಬೈಕ್ ರಿವ್ಯೂ ಮಾಡಿರಿ ಅಂತೇಳಿ. ಸೊ ಇನ್ಮೇಲೆ ರಿವ್ಯೂ ಒಂದಿನ ಬಿಟ್ಟು ಎರಡು ದಿನ ಬಿಟ್ಟು ಹೊಂಡಾದೊಳಗೆ ಬೈಕ್ ಇನ್ನೂ 3 ಬೈಕ್ ಬರೋದು, ಅದು ರಿವ್ಯೂ ಮಾಡಾಕ್ತೀನಿ, ನೀವು ನೋಡ್ಬೋದು. ಸೊ ಈಗ ಸ್ಟಾರ್ಟ್ ಮಾಡಿದ್ರಿ ಈ ಬೈಕಿಂದ ಎಕ್ಸ್ ಶೋರೂಮಿಂದ. ಎಕ್ಸ್ ಶೋರೂಮ್ ಅಂತ ಬಂದರೆ 85,100 ರೂಪಾಯಿ ಆಗ್ತೈತಿ ಆನ್ ರೋಡ್, ಮತ್ತು 1,11,221 ರೂಪಾಯಿ ಆಗ್ತೈತಿ ಆನ್ ರೋಡ್ ಹಾವೇರಿ ಒಳಗೆ ಮಹಾಂತ್ ಹೊಂಡಾ ಶೋರೂಮ್ ಒಳಗೆ. ಬೈಕ್ಸ್ ಎಲ್ಲ ಅವೈಲೇಬಲ್ ಅದಾವೆ, ಇಲ್ಲಿ ನೋಡತ್ತಿರಲ್ಲ ಇವೆಲ್ಲ ಶೈನ್ ಇವೆ. ಡ್ರಮ್ ಐತಿ, ಡಿಸ್ಕ್ ಐತಿ, ಎಲ್ಲ ವೇರಿಯಂಟ್ಗಳದಾವೆ. ಸೊ ಈಗ ಅದ ವೇರಿಯಂಟ್ ಒಂದು ಹೇಳಬೇಕಾಯ್ತು. ಈ ಬೈಕ್ ಒಳಗೆ 2 ವೇರಿಯಂಟ್ ಬರ್ತೈತಿ, ಒಂದೇದಂತ ಬಂದರೆ ಡ್ರಮ್, ಇನ್ನೊಂದು ಡಿಸ್ಕ್. ಇಲ್ಲಿ ನೋಡತ್ತಿರಲ್ಲ ಡಿಸ್ಕ್ ವೇರಿಯಂಟ್ ಇರೋವಂಥದ್ದು, ಇದೇ ಟಾಪ್ ಮಾಡಲ್. ಡ್ರಮ್ ವೇರಿಯಂಟ್ ನೀವು ತೊಗೊಳೋದಾದ್ರೆ ಡ್ರಮ್ ಒಳಗೆ ಈ ರೀತಿಯಾಗಿ ಬರ್ತೈತಿ, ಇದೇ ಬೇರೆ ಕಲರ್ ಒಳಗೆ ಐತೆ, ಇಲ್ಲಿ ನೋಡ್ತಾ ಇಲ್ಲ. ಡ್ರಮ್ ಒಳಗೆ 130 mm ಬರ್ತೈತಿ ಫ್ರಂಟ್ ಬ್ರೆಕ್. ಡಿಸ್ಕಿಗೂ ಮತ್ತು ಡ್ರಮ್ಮಿಗೂ ವೇರಿಯಂಟ್ಗೆ ವ್ಯತ್ಯಾಸ ಅಂತ ಬಂದರೆ ಅದು 5,000 ರೂಪಾಯಿ ಕಡಿಮೆ ಆಗ್ತೈತಿ, ಇದು 5,000 ರೂಪಾಯಿ ಹೆಚ್ಚಿಗೆ ಆಗ್ತೈತಿ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇರಲ್ಲ. ಇದರೊಳಗೆ ಕಲರ್ಸ್ ಅಂತ ಬಂದರೆ ಫೋಟೋದೊಳಗೆ ನೋಡಂತಿರ್ಬೋದು ನೀವು, ಈ ರೀತಿಯಾಗಿ ಕಲರ್ಸ್ ಬರ್ತವೆ. ಈ ಬೈಕ್ ಕಾಂಬೈನ್ಡ್ ಬ್ರೇಕ್ ಸಿಸ್ಟಮ್, ಅಂದರೆ ಕಾಂಬಿ ಬ್ರೇಕ್ ಸಿಸ್ಟಮ್ ಅಂತಂದರೆ ಅಂದರೆ ಫ್ರಂಟ್ ಬ್ರೇಕ್ ಹಿಡಿದ್ರೆ ಹಿಂದೆ ಒಂದು ಸ್ವಲ್ಪ ಬ್ರೇಕ್ ಹಿಡಿತೈತಿ, ಹಿಂದೆ ಬ್ರೇಕ್ ಹಿಡಿದ್ರೆ ಮುಂದೆ ಒಂದು ಸ್ವಲ್ಪ ಬ್ರೇಕ್ ಹಿಡಿತೈತಿ, ಅಂಥ ಬ್ರೇಕ್ ಸಿಸ್ಟಮ್ ಇದೆ. ಸ್ಟಾರ್ಟ್ ಮಾಡೋಣ್ರಿ ಈಗ ಡಿಸೈನಿಂದ, ಅದಕ್ಕಿಂತ ಮೊದಲು ಅದ್ರ ಕೀ ನೋಡ್ಕೊಂಬಿಡ್ರಿ, ಅದ್ರ ಕೀ ಈ ರೀತಿಯಾಗಿ ಬರ್ತೈತಿ. ಸೊ ಈಗ ಸ್ಟಾರ್ಟ್ ಮಾಡೋಣ್ರಿ ಫ್ರಂಟ್ ಹೆಡ್ಲೈಟಿಂದ. ಹೆಡ್ಲೈಟ್ ನೋಡೋತಿರಲ್ಲ ಹ್ಯಾಲೋಜನ್ ಬರ್ತೈತಿ, ಹ್ಯಾಲೋಜನ್ ಬಲ್ಪ್ ಇರೋವಂಥದ್ದು, ಇಲ್ಲಿ ನೋಡೋತಿರಲ್ಲ. ಇದರೊಳಗೆ ಡಿಮ್ ಡಿಪ್ ಇದರೊಳಗೆ ಐತಿ, ಹೈ ಬೀಮ್ ಲೋ ಬೀಮ್ ಅಂತಾರಲ್ಲ ಅದು. ಅದಾದಮೇಲೆ ಇಂಡಿಕೇಟರ್ ನೋಡೋತಿರಲ್ಲ, ಇದು ಹ್ಯಾಲೋಜನ್ ಇಂಡಿಕೇಟರ್ ಬರ್ತವೆ, ಅಂಥ ಏನು ಫ್ಲೆಕ್ಸಿಬಲ್ ಇಲ್ಲ, ಆದರೆ ಸ್ಲೈಟಾಗಿ ಒಂದು ಸಿಂಪಲಾಗಿ ಫ್ಲೆಕ್ಸಿಬಲ್ ಐತಿ, ಬಿದ್ದರೆ ಏನು ಮುರಿಯೋದಿಲ್ಲ ಜಲ್ದಿ, ಹಂಗೈತಿ. ಅದಾದಮೇಲೆ ನೋಡೋತಿರ್ಬೋದು ಫ್ರಂಟ್ ಒಳಗೆ ಯಾವ ರೀತಿ ಕಾಣಂತೈತಿ. ಇಲ್ಲಿ ನೋಡೋತಿರ ಇದು ಕ್ರೋಮ್ ಬರ್ತೈತಿ, ಸೊ ಒಳ್ಳೆ ಗುಡ್ ಲುಕ್ ಅಂತಲೇ ಹೇಳ್ಬೋದು. ಇದು ಒಂದು ಸ್ವಲ್ಪ ಚಂದ ಕಾಣತ್ತೆ ನೋಡೋದಕ್ಕೆ. ಮೊದಲು ನೋಡಿದ್ರಿ ನೀವು ಹಳೆದ್ರೊಳಗೆ, ಹಳೆದ್ರೊಳಗೆ ಅಷ್ಟೇನು ಚಂದ ಕಾಣ್ತಿದ್ದಿಲ್ಲ, ಈಗೆಲ್ಲ ಭಾಳ ಸ್ವಲ್ಪ ಯೂನಿಕಾಗಿ ಮಾಡ್ಯಾರ ಹೇಳ್ಬೇಕಂದ್ರೆ. ಸ್ಟೈಲಿಶಾಗಿ ಕಾಣತೈತಿ ಇದು ಕ್ರೋಮ್. ಮತ್ತು ಇಲ್ಲಿ ನೋಡೋಂತಿರಲ್ಲ ಇದು ವೈಸರ್ ಯಾವ ರೀತಿ ಕಾಣತೈತಿ ಬ್ಲ್ಯಾಕ್ ಒಳಗೆ, ಮತ್ತು ಇಲ್ಲೆಲ್ಲ ಡಿಸೈನ್ ನೋಡ್ತಾ ಇರ್ಬೋದು ನೀವು, ಸ್ಟಿಕ್ಕರ್ ಎಲ್ಲ ಯಾವ ರೀತಿ ಕೊಟ್ಟಾರ ಅಂತೇಳಿ. ಸೊ ಅದಾದಮೇಲೆ ಇಲ್ಲಿ ನೋಡೋತಿರಲ್ಲ ಇದು ನಂಬರ್ ಪ್ಲೇಟ್ ಹಾಕೋಂಥದ್ದು, ಮತ್ತು ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತಿ, ರಿಫ್ಲೆಕ್ಟರ್ ಇಲ್ಲಿ ಬರ್ತೈತಿ, ಅದು ಸೇಮ್ ರಿಫ್ಲೆಕ್ಟರ್ ಇಲ್ಲಿ ಬರ್ತೈತಿ. ಟೈರ್ ನೋಡೋಂತಿರ್ಬೋದು ನೀವು ಈ ರೀತಿಯಾಗಿ ಟೈರ್ ಕಾಣ್ತೈತಿ. ಸೊ ಇದು ಟೈರ್ ಸೈಜ್ ಅಂತ ಬಂದರೆ 80x100 18 inches, 18 inches ಅಲಾ ವೀಲ್ ಬರ್ತವೆ. ಸೈಜನ್ನು ನೋಡ್ಕೊಂಬಿಡ್ರಿ, ಇಲ್ಲೇ ಕೊಟ್ಬಿಟ್ಟಾರ 80x100 18 inches. ಡಿಸ್ಕ್ ನೋಡೋಂತಿರ್ಬೋದು, ಡಿಸ್ಕ್ ಅಂತ ಬಂದರೆ ಇದರೊಳಗೆ 245 mm ಬರ್ತೈತಿ, ಸಿಂಗಲ್ ಕ್ಯಾಲಿಪರ್ ಬರ್ತೈತಿ, ನಿಸ್ಸಿಂಗ್ ಕ್ಯಾಲಿಪರ್ನ ಕೊಟ್ಟರೆ, ಅಂದರೆ ಸಿಂಗಲ್ ಪಿಸ್ಟನ್ ಒಳಗೆ ಇರೋಂಥದ್ದು. ಸೊ ಈ ರೀತಿಯಾಗಿ ಕಾಣ್ತೈತಿ. ಇನ್ನೊಂದು ಸಲ ನೋಡ್ಬೋದು ನೀವು ಅಲಾವಿಲ್ ಡಿಸೈನ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಡಿಸೈನ್ ಕೊಟ್ಟಾರ ಅಂತೇಳಿ. ಈ ರೀತಿಯಾಗಿ ಲುಕ್ ಅಂತೈತಿ ಫ್ರಂಟ್ ಅಲಾವಿಲ್ ಡಿಸೈನ್ ಆಗಿರ್ಬೋದು, ಫ್ರಂಟ್ ಟೈರ್ ಆಗಿರ್ಬೋದು. ಟೈರ್ ಅಂತ ಬಂದರೆ ಟ್ಯೂಬ್ಲೆಸ್ ಟೈರ್ ಇರ್ತೈತಿ, ಫ್ರಂಟ್ ಆತು ಮತ್ತು ರಿಯರ್ ಆತು ಸೇಮ್ ಇರ್ತೈತಿ. ಮತ್ತು ಮಡ್ಗಾರ್ಡ್ ಮಾಡೋತಿರಲ್ಲ ಒಂದೇ ಕಲರ್ ಒಳಗೆ ಐತಿ, ಬ್ಲ್ಯಾಕ್ ಕಲರ್ ಒಳಗೆ, ಒಳ್ಳೆ ಫೈಬರ್ ಪ್ಲಾಸ್ಟಿಕ್ನ ಯೂಸ್ ಮಾಡ್ರ ಅಂತ ಹೇಳ್ಬೋದು ಇದನ್ನ ನಾವು. ಈ ರೀತಿಯಾಗಿ ನೋಡ್ಬೋದು ನೀವು ಯಾವ ರೀತಿ ಕಾಣತೈತೆ ಅಂತೇಳಿ. ಮತ್ತು ಇದು ಕಲರ್ ಅಂತ ಬಂದರೆ, ಸೊ ಇಲ್ಲಿ ನೋಡೋತಿರ್ಬೋದು ನಾನು ಕಾಣತೀನಿ ಈ ರೀತಿಯಾಗಿ ಗ್ಲಾಸಿ ಅಂತಲೇ ಹೇಳ್ಬೋದು ಇದು ಕಲರ್ನ. ಇದರೊಳಗೆ ನೋಡ್ತಾ ಇರ್ಬೋದು ಗ್ರಾಫಿಕ್ಸ್ ಯಾವ ರೀತಿ ಕೊಟ್ಟಾನ ಅಂತೇಳಿ. ರೆಡ್ ರೆಡ್ ಒಳಗೆ ಈ ರೀತಿಯಾಗಿ ಸ್ಟ್ರಕ್ಚರ್ ಆ್ಯಡ್ ಮಾಡ್ಯಾರ, ಸಿಲ್ವರ್ ಬ್ಲ್ಯಾಕ್. ಸೊ ಈ ರೀತಿಯಾಗಿ ಎಲ್ಲ ಕಾಂಬಿನೇಷನ್ ಬರ್ತೈತಿ. ಮತ್ತು ಇಲ್ಲಿ ನೋಡೋದಿರಲ್ಲ ಹೊಂಡಾದ 3D ಲೋಗೋ ಕೊಟ್ಟಾರ, ಮತ್ತು ಹೊಂಡಾ ಅಂತ ಕೊಟ್ಟಾರ, ಒಳ್ಳೆ ಗುಡ್ ಲುಕಿಂಗ್ ಅಂತ ಹೇಳ್ಬೋದು. ಇದಕ್ಕೆ ಬ್ಲ್ಯಾಕ್ ಮತ್ತು ಸಿಲ್ವರ್ ಒಳಗೆ ಎದ್ದು ಕಾಣತೈತಿ. ಇದು ಈ ರೀತಿ ಯಾಕಂತೈತಿ ಸೈಡಿಂದ ನೋಡ್ತಾ ಹೋದ್ರೆ. ಇಲ್ಲಿ ನೋಡೋತಿರ್ಬೋದು ನೀವು 125 ಅಂತ ಕೊಟ್ಟಾರ ಸ್ಟಿಕ್ಕರ್ ಜೊತೆಗೆ. ಮತ್ತು ಇಲ್ಲಿ ನೋಡೋತಿರಲ್ಲ ಶೈನ್, ಇದು ಸ್ಟಿಕ್ಕರ್ ಇದೆ, ಯಾವುದೇ 3D ಲೋಗೋ ಅಲ್ಲ. ಬಿಸಿಲು ಐತಲ್ಲ ಅದಕ್ಕೆ ಸ್ವಲ್ಪ ಭಾಳ ಬ್ರೈಟಾಗಿ ಕಾಣತೈತಿ. ನನ್ನ ಮೊಬೈಲ್ ಕ್ಯಾಮ್ರಾ ಒಂದು ಸ್ವಲ್ಪ ಹಾಳಾಗಿತ್ತಲ್ಲ, ಅದ್ರ ಸಂಬಂಧ ಇದು ಕ್ಯಾಪ್ಚರ್ ಮಾಡ್ಕೊಂತಿಲ್ಲ ಕರೆಕ್ಟಾಗಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ಇಲ್ಲಿ ನೋಡೋತಿರಲ್ಲ ಈಗ ಇಂಜನ್. ಸೊ ಇಂಜನ್ ಅಂತ ಬಂದರೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಇದಾಗಿರ್ತೈತಿ. ಇದರೊಳಗೆ ಕಿಕ್ ಬರ್ತೈತಿ ಈ ರೀತಿಯಾದಂಥದ್ದು. ಮತ್ತು ಇದು ಸೈಲೆನ್ಸರ್ ಅಂತ ಬಂದರೆ ಕ್ಯಾಥಲೈಟಿಕ್ ಕನ್ವರ್ಟರ್ ಇರೋವಂಥದ್ದು. ಇದೇ ಏರ್ ಕೂಲ್ಡ್ ಇಂಜನ್. ಸ್ಟಾರ್ಟ್ ಮಾಡೋಣ್ರಿ ಇಂಜನ್ ಬಗ್ಗೆ. ಇಂಜನ್ ಅಂತ ಬಂದರೆ 123.4 CC B6 ಫೇಸ್ 2 ಮಾಡಲ್ಲ. E20 ಪೆಟ್ರೋಲ್ ಹಾಕ್ಸ್ಕೋಬೋದು, ಇಲ್ಲೇ ಕೊಟ್ಬಿಟ್ರ E20 ಅಂತ ಹೇಳಿ ಬ್ಯಾಜ್ ನೋಡತ್ತಿರ್ಬೋದು. E20 ಪೆಟ್ರೋಲ್ ಹಾಕ್ಸ್ಕೋಬೋದು. OBD2 ಸೆನ್ಸರ್ ಐತೆ ಇದರೊಳಗೆ. ಮತ್ತು ಫ್ಯೂಲ್ ಇಂಜೆಕ್ಷನ್ ಮಾಡಲ್ ಇದೆ. ಅದಾದಮೇಲೆ 4-stroke 2-valve ಏರ್ ಕೂಲ್ಡ್ 5 gear ಬರ್ತೈತಿ. ಮ್ಯಾಕ್ಸಿಮಮ್ ಪವರ್ ಅಂತ ನೋಡೋದಾದ್ರೆ 10.59 BHP ಆ್ಯಟ್ 7,500 RPM. ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ 11 NM ಆ್ಯಟ್ 6,000 RPM. ಇಷ್ಟು ಪವರ್ನ ಇಷ್ಟು ಟಾರ್ಕ್ನ ಇದು ಪ್ರೊಡ್ಯೂಸ್ ಮಾಡತೈತಿ. ಮೈಲೇಜ್ ಅಂತ ನೋಡೋದಾದ್ರೆ 55 ಕಿಲೋಮೀಟ್ರ್ ಕೊಡ್ತೈತಿ 1 ಲೀಟ್ರಿಗೆ. ನೀವು ಯಾರಾದರೂ ಈ ಬೈಕ್ನ ಓಡಿಸ್ತಾ ಹೊಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಎಷ್ಟು ಮೈಲೇಜ್ ಬರೋ ಅಂತ.
ಬರುತ್ತೆ ಅಂತ ಹೇಳಿ. ಈಗ ಸೈಡ್ ಪ್ರೊಪೆಲ್ ಒಳಗೆ ಇನ್ನೂ ಒಂದು ಬಿಟ್ಟಿದೆ ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ಸೈಲೆನ್ಸರ್ ನೋಡ ಅಂತಿರಲ್ಲ, ಇಲ್ಲೇ ನೋಡ್ತಿರ್ಬೋದು ನೀವು ಯಾವ ರೀತಿ ಕಾಣತೈತಿ. ಕ್ರೋಮ್ನ ಆ್ಯಡ್ ಮಾಡ್ರೆ ಅದು ಸಿಲ್ವರ್ ಕಲರ್ ಒಳಗಿರೋಂಥ ಕ್ರೋಮ್, ಮತ್ತು ಕೆಳಗೆ ಅಂದರೆ ಡಾರ್ಕ್ ಮ್ಯಾಟ್ ಒಳಗೆ ಬರ್ತೈತಿ ಅಂದ್ರೆ ಬ್ಲ್ಯಾಕ್ ಕಲರ್ ಒಳಗೆ. ಇಲ್ಲಿ ನೋಡತ್ತಿರ್ಬೋದು ನೀವು ಫುಟ್ರೆಸ್ಟ್, ಇದು ಬ್ರೇಕ್, ಮತ್ತು ಇದು ಫುಟ್ರೆಸ್ಟ್ ಅಂತ ಬಂದ್ರೆ ಮೇಲೆ ರಬ್ಬಲ್ ಪೂರ್ತಿ ಮೆಟಲ್ ಒಳಗೆ ಐತಿ, ಸಿಂಗಲ್ ಒಳಗೆ ಐತೆ ಅದು ಬಾರ್ ಒಳಗೆ. ಮತ್ತು ಇದು ಬಂದ್ರೆ ರಿಯರ್ ಒಳಗಿರೋಂಥ ಫುಟ್ರೆಸ್ಟ್ ಈ ರೀತಿಯಾಗಿ ಬರ್ತೈತಿ. ಇದರೊಳಗೆ ಟೆಕ್ನಾಲಜಿ ಬರ್ತೈತಿ ಒಂದು ESP ಅಂತೇಳಿ, ಇನ್ಹ್ಯಾನ್ಸ್ಡ್ ಸ್ಮಾರ್ಟ್ ಪವರ್ ಅಂತೇಳಿ, ಅಂದ್ರೆ ಪವರ್ನು ಇನ್ಕ್ರೀಸ್ ಮಾಡ್ತೈತಿ ಸ್ವಲ್ಪ, ಮತ್ತು ಆದಮೇಲೆ ನಿಮಗೆ ಮೈಲೇಜ್ ಚಲೋ ಕೊಡ್ತೈತೆ ಅಂತ ಹೇಳಿ ಅಂತ ಒಂದು ಬೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ಬೋದು ಇದನ್ನ ನಾವು. ಇಲ್ಲಿ ನೋಡತ್ತಿರಲ್ಲ ಇದು ಬಂದು ಹೈಡ್ರಾಲಿಕ್ ಸಸ್ಪೆನ್ಷನ್ ಬರ್ತೈತಿ. ಅದಾದ್ಮೇಲೆ ನೋಡ್ತಿರ್ಬೋದು ಟೈರ್ 80x100 ಸೇಮ್ ಅದೇ ರೀತಿಯಾಗಿ, ಅಂದ್ರೆ ಫ್ರಂಟ್ ಒಳಗೆ ಏನು ಟೈರ್ಸ್ ಇದೆಯಲ್ಲ ಅದೇ ರೀತಿಯಾಗಿ ಹಿಂದೆ ಟೈರ್ ಸೈಜ್ ಬರ್ತೈತಿ 80x100. 18-inch ಅಲಾಯ್ ವೀಲ್, ಡ್ರಮ್ ಬ್ರೇಕ್ ಬರ್ತೈತಿ, ಡಿಸ್ಕ್ ಬರೋದಿಲ್ಲ. ಈ ಬೈಕ್ ಒಳಗೆ ಹೇಳಂತೇನೆ ಅಲ್ಲ, 125cc ಶೈನ್ ಒಳಗೆ ಯಾವತ್ತು ಹಿಂದೆ ಐತಲ್ಲ ಡಿಸ್ಕ್ ಬರೋದಿಲ್ಲ, ವೇರಿಯಂಟ್ ಬ್ರೇಕ್ ಇರೋಂಥದ್ದು, ಡ್ರಮ್ ಅಷ್ಟೇ ಬರೋದು. ಇದು ಡ್ರಮ್ ಸೈಜ್ ಅಂತ ಬಂದ್ರೆ 130mm ಇರ್ತೈತಿ. ಟೈಲೆಟ್ ಐತಲ್ಲ ಹ್ಯಾಲೋಜನ್ ಬರ್ತೈತಿ ಸೇಮ್, ಮತ್ತು ಇಂಡಿಕೇಟರ್ ಹ್ಯಾಲೋಜನ್ ಬರ್ತೈತಿ. ಈ ರೀತಿಯಾದಂಥದ್ದು ಮಡ್ಗಾರ್ಡ್ ಬರ್ತೈತಿ ರಿಯರ್ ಒಳಗೆ, ಸೊ ಒಳ್ಳೆ ಲೆಂತ್ ಆಗಿರ್ತೈತಿ, ಕೆಸರು ರಾಡಿಯನ್ಸ್ ಇಡೋದಿಲ್ಲ, ಬೆಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ನೋಡೋಂತಿರ್ಬೋದು ಗ್ರ್ಯಾಬ್ ಹ್ಯಾಂಡಲ್ ಈ ರೀತಿಯಾಗಿ ಬರ್ತೈತಿ, ಒಳ್ಳೆ ಮೆಟಲ್ ಒಳಗಿರೋಂಥದ್ದು, ಇದು ಯಾವುದೇ ಫೈಬರ್ ಪ್ಲಾಸ್ಟಿಕ್ ಆ ರೀತಿ ಅಲ್ಲ. ಸೀಟ್ ನೋಡ್ತಾ ಇರ್ಬೋದು ಸಿಂಗಲ್ ಸೀಟ್, ಒಳ್ಳೆ ಸೀಟ್ ಅಂತಲೇ ಹೇಳ್ಬೋದು ನಾವು. ಒಳ್ಳೆ ಕುಷನ್ ಐತಿ ರೈಡರ್ಗೆ ಆಗಿರ್ಬೋದು ಅಥವಾ ಪಿಲಿಯನ್ಗೆ ಆಗಿರ್ಬೋದು, ಕುಂದ್ರೋದಕ್ಕೆ ಒಳ್ಳೆ ಕಂಫರ್ಟಬಲ್ ಸೀಟ್ ಅಂತಲೇ ಹೇಳ್ಬೋದು ನಾವು. ಸೊ ಈಗ ನೋಡೋಣ್ರಿ ಈ ಸೈಡಿಂದ, ಈ ಸೈಡಿಂದ ಅಂತ ನೋಡ್ತಾ ಹೋದ್ರೆ ನಾವು ಚೈನ್ ಕವರ್ ಇರೋವಂಥದ್ದು, ಅದಾದಮೇಲೆ ಸ್ಯಾರಿ ಗಾರ್ಡೆಲ್ಲ ಇನ್ಸ್ಟಾಲ್ ಮಾಡ್ಯಾರ, ಮತ್ತು ಅದರೊಳಗೆ ಮೆಟಲ್ ಒಳಗೆ ಐತಿ ಮತ್ತು ಫೈಬರ್ ಪಾರ್ಟ್ ಒಳಗೆ ಐತಿ. ಬೆಸ್ಟ್ ಸೇಫ್ಟಿ ಅಂತ ಹೇಳ್ಬೋದು, ಲೇಡೀಸ್ಗೆ ಕುಂದಿರ್ತಾರಲ್ಲ. ಸೊ ಫ್ಯಾಮಿಲಿ ಬೈಕ್ ಅಂತಲೇ ಹೇಳ್ಬೋದು ಇದು ನಾವು. ಆಲ್ಮೋಸ್ಟ್ ಕಮ್ಯೂಟರ್ ಬೈಕೆಲ್ಲ ತೊಗೊಳೋದು ಫ್ಯಾಮಿಲಿ ಪರ್ಪಸ್ಗೆ ಆಗಿರ್ಬೋದು ಅಥವಾ ಆಫೀಷಿಯಲ್ ಆಗಿ, ಸೊ ಇಂಥವಕ್ಕೆಲ್ಲ ಈ ಬೈಕ್ನ ಯೂಸ್ ಮಾಡ್ತಾರೆ ಜನ. ಅದರೊಳಗೆ ಇದು ಸಿಂಪಲ್ ಆಗಿರೋಂಥ ಕಮ್ಯೂಟರ್ ಲೆವೆಲ್ ಒಳಗೆ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು ನಾವು. ಮತ್ತು ಹೊಂಡಾದೊಳಗೆ ಶೈನ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಸೊ ಬೆಸ್ಟ್ ಪಾಪ್ಯುಲರ್ ಬೈಕ್ ಅಂತಲೇ ಹೇಳ್ಬೋದು ಇದು ನಾವು. ಸೊ ಈಗ ನೋಡತ್ತಿರ್ಬೋದು ಹಿಂದೆ ಬಂದ್ರೆ ಇದು ಹೈಡ್ರಾಲಿಕ್ ಸಸ್ಪೆನ್ಷನ್ ಬರ್ತೈತೆ, ಅಂದರೆ ಡ್ಯುಯಲ್ ಆ ಕಡೆನೂ ಸೇಮ್, ಈ ಕಡೆನೂ ಅದೇ ರೀತಿಯಾಗಿ. ಫುಟ್ ರೆಸ್ಟ್ ನೋಡ್ತಾ ಇರ್ಬೋದು ನೀವು ರಿಯರ್ ಒಳಗೆ. ಮತ್ತು ಇಲ್ಲಿ ನೋಡತ್ತಿರ್ಬೋದು ಗೇರ್, ಸೊ ಗೇರ್ ಅಂತ ಬಂದ್ರೆ ಇದು ಬೈಕ್ ಒಳಗೆ 5 ಗೇರ್ ಬರ್ತಾವೆ. ಫ್ರಂಟ್ ಐತಲ್ಲ ನ್ಯೂಟ್ರಲ್, ಪೂರ್ತಿ ನ್ಯೂಟ್ರಲ್, 5 ಗೇರ್ ಅದವಲ್ಲ ಎಲ್ಲ ಹಿಂದೆ ಹಾಕೋವಂಥವು ಇರ್ತವದು. ಸೈಡ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಎರಡು ಬರ್ತಾವೆ. ಸೈಡ್ ಸ್ಟ್ಯಾಂಡ್ ಇಂಜನ್ ಕಟ್ ಆಫ್ ಸೆನ್ಸರ್ ಐತಿ, ಸೈಡ್ ಸ್ಟ್ಯಾಂಡ್ ತೆಗೆ ಮಟ್ಟ ಪೂರ್ತಿ ಬೈಕ್ ಸ್ಟಾರ್ಟ್ ಆಗೋದಲ್ಲ. ಬೆಸ್ಟ್ ಸೇಫ್ಟಿ ಫ್ಯೂಚರ್ ಅಂತಲೇ ಹೇಳ್ಬೋದು ಇದನ್ನ ನಾವು. ಪೆಟ್ರೋಲ್ ಟ್ಯಾಂಕ್ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣತೈತಿ, ಸೊ ಒಳ್ಳೆ ಡಿಸೈನ್ ಅಂತ ಹೇಳ್ಬೋದು. E20 ಪೆಟ್ರೋಲ್ ಹಾಕ್ಸ್ಕೋಬಹುದು ಅಂತ ಆಗಲೇ ಹೇಳಿದೆ ನಾನು. ಇದರೊಳಗೆ ನೀವು 10.5 liter ಪೆಟ್ರೋಲ್ ಹಾಕ್ಸ್ಕೋಬಹುದು ನೀವು, ಅಂದ್ರೆ 10.5 liter ಪೆಟ್ರೋಲ್ ಹಾಕ್ಸ್ಕೋಬಹುದು. ಇದರೊಳಗೆ ಮಿನಿಮಮ್ ಅಂತ ಹೇಳಿ 1-2 liter ಪೆಟ್ರೋಲ್ ಇಟ್ಕೋಬೇಕಾಗ್ತೈತಿ. ಅದಾದ್ಮೇಲೆ ನೋಡ್ತಾ ಇರ್ಬೋದು ನೀವು ಹ್ಯಾಂಡಲ್ ಬಾರ್ ಅಂತ ಬಂದ್ರೆ ಸಿಂಗಲ್ ಬಾರ್ ಹ್ಯಾಂಡಲ್ ಬರ್ತೈತಿ. ಇಲ್ಲೆಲ್ಲ ಸ್ವಿಚ್ ಗೇರ್ ನೋಡ್ತಾ ಇರ್ಬೋದು ನೀವು. ಇದು ಹಾರ್ನ್, ಇಂಡಿಕೇಟರ್, ಇದು ಪಾಸಿಂಗ್ ಲೈಟ್ ಕೊಡೋಂಥದ್ದು, ಮತ್ತು ಇದರೊಳಗೆ ಹೈ ಬೀಮ್ ಐತಿ. ಇಲ್ಲಿ ಅಂತ ಬಂದ್ರೆ ಇಂಜನ್ ಸ್ಟಾರ್ಟ್ ಮಾಡೋದು ಮತ್ತು ಇಂಜನ್ ಸ್ಟಾಪ್ ಮಾಡೋದು ಎಲ್ಲ ಇಂಟಿಗ್ರೇಟೆಡ್ ಕೊಟ್ಬಿಟ್ರೆ ಇದರೊಳಗೆ. ಮತ್ತು ಇದು ಆಕ್ಸಿಲೇಟರ್, ಇದು ಗೊತ್ತೈತಲ್ಲ ಸೇಮ್ ಅದೇ ರೀತಿಯಾಗಿ ಕ್ಲಚ್ ಆಗಿರ್ಬೋದು. ಮತ್ತು ಇಲ್ಲಿ ನೋಡತ್ತಿರ್ಬೋದು ಚಾವಿ ಮೌಂಟ್ ಇಲ್ಲಿ ಬರ್ತೈತಿ. ಚಾವಿ ಮೌಂಟ್ ಆನ್ ಮಾಡೋದಕ್ಕಿಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಸ್ಪೀಡೋ ಮೀಟ್ರು, ಮತ್ತು ಇದು ಓಡೋ ಮೀಟ್ರು, ಮತ್ತು ಟೋಟಲ್ ಕಿಲೋಮೀಟರ್ ಅದೇ ಇದರೊಳಗೆ ತೋರಿಸೋಂಥದ್ದು. ಇಲ್ಲಿ ಅಂತ ಬಂದ್ರೆ ಇದು ಐತಲ್ಲ ಪೆಟ್ರೋಲ್ ಎಷ್ಟೈತಿ ಅಂತ ತೋರಿಸೋಂಥದ್ದು. ಇಲ್ಲಿ ನೋಡತ್ತಿರ್ಬೋದು ಸೈಡ್ ಇಂಡಿಕೇಟರ್ದು, ಇಂಡಿಕೇಟರ್ ಆಫ್ ಮಾಡ್ಕೊಂತೀನಿ ಈಗ ಆಫ್ ಆತು. ಮತ್ತು ಇದು ಹೈ ಬೀಮ್ ಅಂತದ್ದು ಇಲ್ಲಿ ನೋಡತ್ತಿರ್ಬೋದು. ಇಲ್ಲಿ ಅಂತ ಬಂದ್ರೆ ನ್ಯೂಟ್ರಲ್, ಇದು ಸೈಡ್ ಸ್ಟ್ಯಾಂಡಿಂಗ್ ವಾರ್ನಿಂಗ್ ಈ ರೀತಿಯಾದಂಥದ್ದು ಸಿಂಪಲ್ ಆಗಿ ತೋರಿಸುತ್ತೆ. ಇದು ಅನಲಾಗ್ ಮೀಟರ್ ಅಷ್ಟೇ ಇದೆ, ಇದರೊಳಗೆ ಯಾವುದೇ ಡಿಜಿಟಲ್ ಮೀಟರ್ ಬರುತ್ತಲ್ಲ ಶೈನ್ ಒಳಗೆ. ಅದ ನೀವು ನಿಮಗೆ ಡಿಜಿಟಲ್ ಮೀಟರ್ ಬೇಕೋ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಬೇಕಂದ್ರೆ SP125 ಬೈಕ್ನ ನೀವು ತೊಗೋಬೋದು. ಈ ರೀತಿಯಾಗಿ ಇದರೊಳಗೆ ಬರ್ತೈತೆ ಡ್ಯಾಶ್ ಬೋರ್ಡ್ ಒಳಗೆ. ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ್ರಿ, ಈಗ ಸೇಮ್ ಅದೇ ರೀತಿಯಾಗಿ 3D logo ಕೊಟ್ಟಣ ಹೊಂಡಾದೊಳಗೆ. ಇಲ್ಲೇ ಕ್ರೋಮ್ ಎಲ್ಲ ಆ್ಯಡ್ ಮಾಡಿಬಿಟ್ಟಿರ್ತಾರೆ ನೋಡ್ತಾ ಇರ್ಬೋದು. ಇಂಥವೆಲ್ಲ ಸಣ್ಣ ಪುಟ್ಟ ಫಿನಿಶಿಂಗ್ ಟಚ್ ಇರ್ತಾವಲ್ಲ, ಒಳ್ಳೆ ಪ್ರೀಮಿಯಂ ಲುಕ್ ಅಂತೈತಿ ಬೈಕ್ ಒಳಗೆ, ಒಳ್ಳೆ ಮಸ್ತ್ ಕಾಣತೈತಿ ಬೈಕ್ನ. ಇಲ್ಲಿ ನೋಡ್ತಾ ಇರ್ಬೋದು ಇದು ಕ್ರೋಮ್, ಮತ್ತು ಇಲ್ಲೇ ಡಾರ್ಕ್ ಒಳಗೆ ಕೊಟ್ಟಾರ ಈ ರೀತಿಯಾಗಿ ಪಾರ್ಟ್ನ. ಇಲ್ಲಿ 125 ಕೊಟ್ಟಾರ, ಇಲ್ಲಿ ಶೈನ್ ಅಂತ ಕೊಟ್ಟಾರ ಸ್ಟಿಕ್ಕರ್ ಒಳಗೆ. ಇದರೊಳಗೆ ಸಿಂಗಲ್ ಹಾರ್ನ್ ಬರ್ತೈತಿ ಇಲ್ಲಿ ನೋಡಂತಿರಲ್ಲ, ಈ ರೀತಿಯಾಗಿ ಈ ಸೈಡಿಂದ ಕಾಣ್ತೈತಿ. ಇಷ್ಟೆಲ್ಲ ನೋಡ್ತಾ ಇರ್ಬೋದು ನೀವು. ನಾ ಆಗಲೇ ಹೇಳಿದ್ದೆ ಇದರೊಳಗೆ ಹೆಡ್ಲೈಟ್ ಅಂತ ಬಂದರೆ ಹ್ಯಾಲೋಜನ್ ಹೆಡ್ಲೈಟ್ ಬರ್ತೈತಿ ಇಲ್ಲಿ ನೋಡತ್ತಿರಲ್ಲ. ಈಗ ಲೋ ಬೀಮ್ ಆನ್ ಆಗೈತಿ. ಈಗ ಟೋಟಲ್ ಆಗಿ ಇದನ್ನು ಪಾಸಿಂಗ್ ಲೈಟ್ ಕೊಟ್ಟು ಆನ್ ಮಾಡ್ಕೊಳ್ಳೋಣ ಯಾವ ರೀತಿ ಕಾಣ್ತದೆ ಅಂತೇಳಿ. ಈ ರೀತಿಯಾಗಿ ಲುಕ್ ಆಗತ್ತೆ. ಇಂಡಿಕೇಟರ್ ನೋಡ್ತಾ ಇರ್ಬೋದು ಹ್ಯಾಲೋಜನ್ ಬರ್ತದೆ ಅಂತ ಹೇಳಿದ್ದೆ ನಾನು, ಸೇಮ್ ನೋಡ್ತಾ ಇರ್ಬೋದು ಲೈಟ್ ಆನ್ ಆಗಿತ್ತು. ಈಗ ನೋಡಿದ್ರೆ ಬೈಕಿಂದ ವೇಟ್ ಅಂತ ಬಂದ್ರೆ 114kg ಬರ್ತೈತಿ. ಅದಾದ್ಮೇಲೆ 791mm ಸೀಟ್ ಹೈಟ್ ಬರ್ತೈತಿ. ಇದ್ರ ಮೇಲೆ ಕುಂತು ತೋರಿಸ್ತೀನಿ ನೋಡ್ತಾ ಇರ್ಬೋದು. ನನ್ನ ಹೈಟ್ ಅಂತ ಬಂದ್ರೆ 5.8 inch ಹೈಟ್ ಅದನ್ನೇ. ಮತ್ತು ಇದರೊಳಗೆ ನೋಡ್ತಾ ಇರ್ಬೋದು ಕಾಲು ಎಷ್ಟು ಫ್ಲಾಟ್ ಊರೇನು ಅಂತೇಳಿ. ತುದಿಗಾಲ ಮೇಲೆ ನಿಂತಿಲ್ಲ ನಾನು. ನೀವು ಆರಾಮಾಗಿ 5 feet 5 inch ಹೈಟ್ ಇದ್ದೀರಿ ಅಂದ್ರೆ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಬೈಕ್ನ, ಅಂತ ಏನು ತೊಂದರೆ ಇಲ್ಲ. ಯಾಕಂದ್ರೆ 791mm ಹೈಟ್ ಇರೋದ್ರಿಂದ. ಗ್ರೌಂಡ್ ಕ್ಲಿಯರೆನ್ಸ್ ಬಂದರೆ ಇದರದ್ದು 162mm ಐತಿ. ಇಂಡಿಯನ್ ರೋಡ್ಗೆಲ್ಲ ಆರಾಮಾಗಿ ಓಡ್ದತಿ, ಅಂತ ಏನು ತೊಂದರೆ ಆಗೋದಿಲ್ಲ. ಹೊಲಕ್ಕೆ, ಮನೆಗೆ, ಆಮೇಲೆ ಡೈಲಿ ಯೂಸೇಜ್ಗೆ ಆಗಿರ್ಬೋದು ಅಥವಾ ಡೆಲಿವರಿ ಬಾಯ್ ಆಗಿರ್ಬೋದು, ಇಂಥವ್ರಿಗೆಲ್ಲ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಳ್ಳೆ ಮೈಲೇಜ್ ಕೊಡ್ತದಲ್ಲ ಅದ್ರ ಸಂಬಂಧ. ಸೊ ಈಗ ಅದಾದಮೇಲೆ ರೈಡಿಂಗ್ ಪೊಸಿಷನ್ ಅಂತ ನೋಡ್ತಾ ಹೋದರೆ ಈ ರೀತಿಯಾಗಿ ರೈಡಿಂಗ್ ಪೊಸಿಷನ್ ಇರ್ತೈತಿ. ಯಾವುದೋ ರೀತಿಯಾಗಿ ಅಗ್ರೆಸಿವ್ ಅಥವಾ ಡೌನ್ ಬೆಂಡ್ ಈ ರೀತಿಯಾಗಿ
ಈ ರೀತಿಯಾಗಿ ಕಾಣ್ತೈತಿ ಬೈಕ್ ನೋಡ್ತಾ ಇರ್ಬೋದು ನೀವು. ಮತ್ತು ಹೆಡ್ಲೈಟ್ ಗಿಡ್ಲೈಟ್ ಆಗಿರ್ಬೋದು, ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು ಬೈಕಿಂದ ನಾವು. ನನಗಂತೂ ಲೈಕ್ ಆತು, ಒಳ್ಳೆ ಸಿಂಪಲ್ ಆಗಿ ಕಂಪ್ಯೂಟರ್ ಲೆವೆಲ್ ಒಳಗೆ ಅಂದ್ರೆ. ಆದರೆ ಇದರೊಳಗೆ ಫೀಚರ್ಸ್ ಒಂದು ಸ್ವಲ್ಪ ಕಡಿಮೆ ಆಕೈತಿ. ಏನಪ್ಪ ಅಂದ್ರೆ ಹೆಡ್ಲೈಟ್ ಒಳಗೆ ಎಲ್ ಇ ಡಿ ಬರೋದಿಲ್ಲ, ಮತ್ತು ಇದು ಅನಲಾಗ್ ಇರ್ತೈತಿ. ಅದಕ್ಕೆ ಹೇಳಿದ ಸಿಂಪಲ್ ಆಗಿ ಬೆಸ್ಟ್ ಕಂಪ್ಯೂಟರ್ ಬೈಕ್ ಅಂತಂದು. ನೀವು ಏನಾದರೂ ಹೆಡ್ಲೈಟ್ ಒಳಗೆ ನಮಗೆ ಎಲ್ಲ ಫೀಚರ್ಸ್ ಸ್ವಲ್ಪ ಹೆಚ್ಚಿಗೆ ಇರಲಿ ಅಂತ ನೋಡೋದಾದ್ರೆ SP125 ನೀವು ತೊಗೋಬೋದು. ಅದರದ್ದು ವೀಡಿಯೋ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೀವು ನೋಡ್ಬೋದು. ಈ ಬೈಕ್ ಯಾರಿಗೆಲ್ಲ ಆಗ್ತದೆ ಅಂದರೆ ಒಳ್ಳೆ ಆಫೀಷಿಯಲ್ ಆಗಿ ವರ್ಕ್ ಮಾಡ್ತೀನಿ, ಮತ್ತು ಡೆಲಿವರಿ ಬಾಯ್ ಆಗಿರ್ಬೋದು, ಅಥವಾ ನೀವು ಏನಾದರೂ ಕಂಪ್ಯೂಟರ್ ಲೆವೆಲ್ ಮತ್ತು ಫ್ಯಾಮಿಲಿ ಯೂಸೇಜ್ಗೆಲ್ಲ ತೊಗೋಬೇಕಂದ್ರೆ ಬೈಕ್ನ ಆರಾಮಾಗಿ ಇದನ್ನು ತೊಗೋಬೋದು. ಒಳ್ಳೆ ಸಿಂಪಲ್ ಆಗಿರುವಂಥದ್ದು ಬೈಕ್ ಅಂತಲೇ ಹೇಳ್ಬೋದು. ಈ ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಅದಾದಮೇಲೆ ಬೈಕ್ ನಿಮ್ಗೆ ಹೆಂಗೆ ಅನಿಸ್ತದೆ, ಮತ್ತು ಮೈಲೇಜ್ ಎಷ್ಟು ಕೊಡ್ತೈತಿ, ಯಾರಾದರೂ ತೊಗೊಂಡಿದ್ರೆ ಮೈಲೇಜ್ ಎಷ್ಟು ಕೊಡ್ತೈತೆ ಅಂತಲೂ ಹೇಳ್ರಿ. ಮತ್ತು ಬೈಕಿನ ಬಗ್ಗೆ ನೀವು ಹೆಂಗೆ ಅನಿಸ್ತದೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನನ್ನ ವೀಡಿಯೋ ನೋಡಿದ್ದಕ್ಕೆ ಭಾಳ ಧನ್ಯವಾದ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಸಿಗೋಣ. SP125 ಮತ್ತು ಯೂನಿಕಾರ್ನ್ ಎಲ್ಲ ಬೈಕ್ನ ವೀಡಿಯೋ ತರಾಕೊಂತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಂಗೆ ವೀಡಿಯೋ ನೋಡ್ತಾ ಹೋಗ್ರಿ, ಸಪೋರ್ಟ್ ಮಾಡ್ಬೋದು, ಲೈಕ್ ಮಾಡಿ. ಧನ್ಯವಾದಗಳು ನನ್ನ ವೀಡಿಯೋ ನೋಡೋಕ್ಕೆ. ಭಾಳ ಧನ್ಯವಾದಗಳು.